ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಬಿವಿ ಗಣೇಶ್ ಜೆಡಿಎಸ್ ಸೇರ್ಪಡೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಚಾಮರಾಜಪೇಟೆ ಬಿಜೆಪಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಎಸ್, ಚಾಮರಾಜಪೇಟೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅತೃಪ್ತಿ. ಬಿಜೆಪಿ ವರಿಷ್ಠರ ವಿರುದ್ಧ ಅಸಮಾಧಾನ ಹೊರಹಾಕಿದ ಬಿವಿ ಗಣೇಶ್. ಬಿವಿ ಗಣೇಶ್ ಜೆಡಿಎಸ್ ಸೇರ್ಪಡೆಗೊಳ್ಳುವ ಸಾಧ್ಯತೆ. ಬಿವಿ ಗಣೇಶ್ ಮನೆಗೆ ಆಗಮಿಸಿದ ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ಎಚ್ ಡಿ ದೇವೇಗೌಡ. ಚಾಮರಾಜಪೇಟೆಯ ಉಮಾ ಥಿಯೇಟರ್ ಬಳಿ ಇರುವಂತಹ ಗಣೇಶ್ ಅವರ ನಿವಾಸಕ್ಕೆ ಇದೀಗ ಎಚ್ ಡಿ ದೇವೇಗೌಡರು ಬಂದಿದ್ದಾರಂತೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಶರವಣ ಕೂಡ ಸಾಥ್ ನೀಡಿದ್ದಾರಂತೆ. ಸುಮಾರು 35 ವರ್ಷಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ತಮ್ಮನ್ನ ಅರೆಸ್ಟ್ ಮಾಡಿ ಬಂದಾಗೆಲ್ಲ ಕೂಡ ನಾವು ಬೇಕಾದಂತ ಸೇವೆಯನ್ನ ಸಿಆರ್ ಗ್ರೌಂಡಲ್ಲೆಲ್ಲಾನು ಮಾಡಿದ್ದೀವಿ. ಪಕ್ಷದಲ್ಲಿ ತಾವು ಹೇಳದಂತ ಎಲ್ಲಾ ಕೆಲಸಗಳನ್ನ ನಿಷ್ಠೆಯಿಂದ ಮಾಡಿದ್ದೀವಿ. ನಾಯಕರು ಬಂದಾಗ 20 ಬಸ್ಸಲ್ಲಿ ಬನ್ನಿ, 30 ಬಸ್ಸಲ್ಲಿ ಬನ್ನಿ, ಜನನ ಕರ್ಕೊಂಡು ಬನ್ನಿ ಅನ್ನೋ ಕಾರ್ಯಕ್ರಮಗಳನ್ನು ನಿಷ್ಠೆಯಿಂದ ಮಾಡಿದ್ದೀವಿ. ಪಕ್ಷ ಹೇಳಿದಂತ ಎಲ್ಲಾ ಕಾರ್ಯಕ್ರಮಗಳನ್ನು ನಿಷ್ಠೆಯಿಂದ ಮಾಡಿದ್ದೀವಿ. ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಎಸ್, ಪ್ರಮುಖವಾಗಿ ಅಂದ್ರೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಏನು ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ, ಅಂದ್ರೆ ಬಿಜೆಪಿ ವರಿಷ್ಠರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಬಿವಿ ಗಣೇಶ್. ಇದೀಗ ಅವರು ಜೆಡಿಎಸ್ ಅನ್ನ ಸೇರ್ಪಡೆಗೊಳ್ಳುವ ಸಾಧ್ಯತೆ ಕಾಣ್ತಾ ಇದೆ. ಒಂದು ಕಡೆ ಅಂದ್ರೆ ಅವರ ಮನೆಗೆ ಜೆಡಿಎಸ್ ರಾಷ್ಟ್ರಾಧ್ಯಕ್ಷರಾದಂತಹ ಎಚ್ ಡಿ ದೇವೇಗೌಡರು ಆಗಮಿಸಿದ್ದಾರೆ. ಅವರ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂತಹ ಶರವಣ ಕೂಡ ಸಾಥ್ ನೀಡಿದ್ದಾರೆ. ಮತ್ತೊಂದು ಕಡೆ ನಾವು ಗಮನಿಸಬೇಕಾದಂತಹ ಅಂಶ ಅಂದ್ರೆ ಜೆಡಿಎಸ್ನಿಂದಲೇ ಜಮೀರ್ ಅಹಮದ್ ಅವರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ರು. ಇದೀಗ ಬಿಜೆಪಿಯಿಂದ ಬಿವಿ ಗಣೇಶ್ ಅವರು ಜೆಡಿಎಸ್ಗೆ ಸೇರ್ಪಡೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಮಾರ್ಕೆಟ್ ಅಧ್ಯಕ್ಷರಾಗ್ಲಿ ಎಲ್ಲಾದ್ರೂ ಸರಿ.